ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಶಂಕ ಚಕ್ರ ನಾಮದ ರಂಗೋಲಿಯನ್ನು ಯಾವ ರೀತಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸುಮಾರು ಜನ ನನ್ನ ವಿಡಿಯೋಗಳಲ್ಲಿ ಶಂಕುಚಕ್ರ ಹಾಗೆ ನಾಮದ ರಂಗೋಲಿಯನ್ನು ನೋಡಿ ಕೇಳಿದ್ರಿ ಹಾಗಾಗಿ ಈ ವಿಡಿಯೋದಲ್ಲಿ ಅದನ್ನು ಇದ್ದೀನಿ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನೀವು ರಂಗೋಲಿ ಎಲ್ಲ ಹಾಕ್ತಿರೋ ಅಲ್ಲಿ ನೀಟಾಗಿ ನೀರಿನಲ್ಲೆಲ್ಲ ಬ ನೀರು ಬಟ್ಟೆ ಮಾಡಿಕೊಂಡು ಒರೆಸ್ಬಿಟ್ಟು ಆನಂತರ ಅರ್ಶನವನ್ನು ಹಚ್ಚಬೇಕು ಅಥವಾ ಸಗಣಿಯನ್ನು ಹಚ್ಚಬೇಕು ಆನಂತರ ಅದರ ಮೇಲೆ ಮೊದಲು ನಾಮವನ್ನು ಬರೀಬೇಕು ನಾಮವನ್ನು ಮಧ್ಯದಲ್ಲಿ ಕರೆಕ್ಟಾಗಿ ಸೆಂಟರಲ್ಲಿ ನೀವು ಬರ್ಕೊಂಡಿದ ನಂತರ ಆನಂತರ ಶಂಕ ಚಕ್ರ ಬರಿಬೇಕಾಗತ್ತೆ ಮೊದಲನೇದಾಗಿ ನಾಮವನ್ನು ಯಾವ ರೀತಿ ಬರೆಯೋದು ಅಂತ ತೋರಿಸ್ತಾ ಇದ್ದೀನಿ ನನಗೆ ಅಷ್ಟು ಪರ್ಫೆಕ್ಟಾಗಿ ಬರೆಯೋದಕ್ಕೆ ಬರೋಲ್ಲ ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ನಾನು ತೋರಿಸ್ತಾ ಇದ್ದೀನಿ ನಾನು ತೋರಿಸ್ತಾ ಇರೋಂಥ ರೀತಿಯಲ್ಲಿ ನೀವು ನಾಮವನ್ನು ಬರಿಬೋದು ಅಕ್ಕಿಟ್ಟಿನಲ್ಲಿ ಬರೆದ್ರೆ ತುಂಬ ಶ್ರೇಷ್ಠ ಅಕ್ಕಿಟ್ಟಿನಲ್ಲಿ ಬರೆಯೋದಕ್ಕಾಗಲ್ಲ ಅನ್ನೋರು ರಂಗೋಲಿ ಹಿಟ್ಟಿನಲ್ಲಿ ನೀವು ಬರ್ಕೊಳ್ಬೋದು ಶ ನಾಮ ಬರೆದಿದ ತಕ್ಷಣ ನಾನು ಶಂಕವನ್ನು ಇದ್ದೀನಿ ನೀವು ಮೊದಲು ಚಕ್ರವನ್ನು ಬರೆದು ಆನಂತರ ಶಂಕವನ್ನು ಬರಿಬೋದು ಹಾಗೆ ನೆನಪಲ್ಲಿಟ್ಕೊಳ್ಳಿ ಶಂಕು ಬಲಭಾಗದಲ್ಲಿ ಬರಬೇಕು ಹಾಗೆ ಚಕ್ರ ಎಡಭಾಗದಲ್ಲಿ ಬರಬೇಕು ಉಲ್ಟಾ ಬರಿಬಾರ್ದು ನಾವು ಶಂಕ ಚಕ್ರ ಅಂತ ಕರಿತೀವಷ್ಟೇ ಆದರೆ ಮೊದಲು ಬರಬೇಕಾಗಿರುವಂಥದ್ದು ಚಕ್ರ ಆನಂತರ ಮಧ್ಯದಲ್ಲಿ ನಾಮ ಹಾಗೆ ಬಲಭಾಗದಲ್ಲಿ ಶಂಖ ಬರಬೇಕಾಗತ್ತೆ ಇನ್ನು ಚಕ್ರ ತುಂಬ ಸರಳ ಮೂರು ರೌಂಡ್ಗಳನ್ನ ಹಾಕ್ಕೊಂಡು ಆನಂತರ ಸೈಡಲ್ಲಿ ಅಲಂಕಾರವನ್ನು ಮಾಡಿ ಮೇಲ್ಗಡೆ ಕಿರೀಟವನ್ನು ಬರೆದು ಕೆಳಗಡೆ ಅದು ಕೂರಿಸುವಂಥ ಪೀಠವನ್ನು ಬರಿಬೇಕಾಗುತ್ತೆ ಈ ರೀತಿಯಾಗಿ ಈ ರೀತಿಯಾಗಿ ನೀವು ಶಂಖ ಚಕ್ರ ನಾಮವನ್ನು ಬರೆದಿದ ನಂತರ ಅವುಗಳಿಗೆ ಅರ್ಶನ ಕುಂಕುಮದಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ ಅರ್ಶನ ಕುಂಕುಮ ಜೊತೆಗೆ ಕೆಮ್ಮಣ್ಣನ್ನು ಕೂಡ ನೀವು ಬಳಸ್ಬೋದು ಬೇರೆ ಯಾವುದೇ ಕಲರನ್ನು ಬಳಸುವಂಥ ಅಗತ್ಯ ಇಲ್ಲ ಕೆಮ್ಮಣ್ಣು ಬಳಸಿ ಹಾಗೆ ಅರ್ಶನ ಕುಂಕುಮ ಬಳಸಿ ನೀವು ಅಲಂಕಾರವನ್ನು ಮಾಡ್ಬೋದು ಇನ್ನು ಇವನ್ನು ಯಾ ಹೇಗೆ ತೆಗಿಬೇಕು ಅಂತ ಕೇಳೋದಾದರೆ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ನೀವು ಆ ರಂಗೋಲಿಯನ್ನೆಲ್ಲ ನೀಟಾಗಿ ಒಂದು ಆ ತಟ್ಟೆಗೆ ತಗೊಂಡು ಮರಕ್ಕೆಲ್ಲ ತಗೊಳ್ಬೇಡಿ ನೀವು ಕಸ ಗುಡಿಸುವಂಥ ಮರಕ್ಕೆಲ್ಲ ತಗೊಳ್ಬೇಡಿ ಒಂದು ತಟ್ಟೆಗೆ ನೀಟಾಗಿ ಆ ಈ ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಹಿಟ್ಟು ಕುಂಕು ಮರ್ಶನ ಎಲ್ಲ ಇರುತ್ತಲ್ಲ ಅದನ್ನು ಒಂದು ಬಟ್ಟೆಯಲ್ಲಿ ನೀಟಾಗಿ ತಗೊಂಡ್ಬಿಟ್ಟು ಅದನ್ನು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಿ ಎಲ್ಲ ತುಳಿಯೋ ಅಂಥ ಕಡೆ ಹಾಕಬೇಡಿ ಹಾಗೆ ಈ ರಂಗೋಲಿಯನ್ನು ಎಲ್ಲಂದರಲ್ಲಿ ಹಾಕಬಾರ್ದು ಇದನ್ನು ದೇವ್ರ ಮನೆಯಲ್ಲಿ ದೇವ್ರದ ಪೀಠದ ಮೇಲೆ ಅಥವಾ ದೇವ್ರ ಮನೆ ನೀಟಾಗಿ ಒರೆಸ್ಬಿಟ್ಟು ಮನೆ ಮೇಲಾಗಲಿ ಅಥವಾ ತುಳಸಿ ಕುಂಡದ ಮುಂದೆ ಆಗಲಿ ಅಥವಾ ಹೊಸ್ತಿಲ ಮೇಲಾಗಲಿ ಹಾಕ್ಬೋದು ಯಾವುದೇ ಕಾರಣಕ್ಕೂ ತುಳಿಯೋ ಅಂಥ ಕಡೆ ಹಾಕಬೇಡಿ ದಯವಿಟ್ಟು ಈ ಚಕ್ರ ನಾಮ ಹಾಗೆ ಶಂಕುವನ್ನು ಬರೆದಿದ್ದೀವಲ್ಲ ಅದರ ಪಕ್ಕದಲ್ಲಿ ನೀವು ಕಮಲವನ್ನು ಬರೆದರೂ ಕೂಡ ತುಂಬಾ ಒಳ್ಳೆಯದು ಈ ಮೂರು ಶಂಖಚಕ್ರ ನಾಮ ಏನಿದೆ ಇದು ವಿಷ್ಣುವಿನ ಸ್ವರೂಪ ಕಮಲ ಅದು ಲಕ್ಷ್ಮಿಯ ಸ್ವರೂಪ ಅದನ್ನು ಕೂಡ ನೀವು ಬರಿಬೋದು ಇದು ನಾನಿಲ್ಲಿ ಪೀಠದ ಮೇಲೆ ಹಾಕ್ತಾ ಇರೋದು ಹಾಗಾಗಿ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ ಅಂದರೆ ಚಿಕ್ಕ ಜಾಗದಲ್ಲಿ ಹಾಕ್ತಾ ಇರೋದ್ರಿಂದ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗದೆ ಇರ್ಬೋದು ನಾನು ದೊಡ್ಡ ಒಂದು ಟೇಬಲ್ ಮೇಲೆ ಹಾಕಿರೋದು ಕೂಡ ಇದೆ ಅದನ್ನು ನೀವೀಗಾಗಲೇ ವೈಕುಂಠ ಏಕಾದಶಿ ಪೂಜೆಯಲ್ಲಿ ನೋಡಿದ್ದೀರಾ ಆ ರೀತಿ ಅಗಲವಾಗಿ ಜಾಗ ಇದ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಇನ್ನು ಈ ರಂಗೋಲಿಯನ್ನು ಯಾವಾಗ ಯಾವಾಗ ಹಾಕ್ಬೋದು ಅಂತ ಕೇಳೋದಾದರೆ ಧನುರ್ಮಾಸದಲ್ಲಿ ಪ್ರತಿದಿನ ಹಾಕಿದ್ರೂ ಕೂಡ ತುಂಬಾ ಒಳ್ಳೆಯದೇ ಜೊತೆಗೆ ಶ್ರಾವಣದಲ್ಲಿ ಶ್ರಾವಣ ಶನಿವಾರ ಶುಕ್ರವಾರ ಹಾಕ್ಬೋದು ಜೊತೆಗೆ ವೈಕುಂಠ ಏಕಾದಶಿ ದಿನ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ಬೋದು ಇನ್ನು ಪ್ರತಿ ಶನಿವಾರ ನೀವು ಈ ಒಂದು ರಂಗೋಲಿಯನ್ನು ಹಾಕ್ಬೋದು ಯಾಕಂದರೆ ಶನಿವಾರ ವಿಷ್ಣುವಿನ ವಾರ ಹಾಗಾಗಿ ಶನಿವಾರ ದಿನ ಪ್ರತಿ ಶನಿವಾರ ದಿನ ನೀವು ಈ ರೀತಿಯಾಗಿ ಶಂಕು ಚಕ್ರ ಹಾಗೆ ನಾಮದ ಒಂದು ರಂಗೋಲಿಯನ್ನು ದೇವ್ರ ಮನೆಯಲ್ಲಿ ಹಾಕಿ ಪೂಜೆ ಮಾಡಿ ತುಂಬಾ ಒಳ್ಳೆಯದಾಗತ್ತೆ ಈ ರೀತಿ ರಂಗೋಲಿಯನ್ನು ಹಾಕ್ಬಿಟ್ಟು ಆ ರಂಗೋಲಿಗೆ ಒಂದು ಹೂವನ್ನು ಇಟ್ಟು ಮೊದಲು ರಂಗೋಲಿ ಪೂಜೆ ಮಾಡಿ ಅದನ್ನು ಪೀಠ ಪೂಜೆ ಅಂತ ಕರಿತೀವಿ ಆನಂತರ ನೀವು ದೀಪಗಳನ್ನು ಹಚ್ಚಿ ದೀಪಕ್ಕೆ ಹೂವನ್ನು ಇಟ್ಟು ಆನಂತರ ದೇವ್ರ ಪೂಜೆಯನ್ನು ಮಾಡೋದು ವಾಡಿಕೆ ಇದೊಂಥರ ಸಂಪ್ರದಾಯ ಅಂತಲೇ ಹೇಳ್ಬೋದು ನಾನು ಶಂಕಚ ಚಕ್ರ ನಾಮ ಹೇಗೆ ಹೇಳಿದ್ನೋ ಹಾಗೆ ಕಮಲ ಹಾಕ್ಬೋದು ಅಂತ ಹೇಳಿದ್ನಲ್ಲ ಅದೇ ರೀತಿ ಗದೆಯನ್ನು ಕೂಡ ನೀವು ಬರಿಬೋದು ನಿಮ್ಮ ಇಷ್ಟಕ್ಕೆ ಬಿಟ್ಟಂಥದ್ದು ಒಂದು ದಿನ ಶಂಖಚಕ್ರ ನಾಮ ಹಾಕಿದ್ರೆ ಇನ್ನೊಂದು ದಿನ ಕಮಲ ಹಾಕಿ ಹಾಗೆ ಇನ್ನೊಂದು ದಿನ ಗದೆಯನ್ನು ಹಾಕ್ಬೋದು ಇವೆಲ್ಲ ದೇವ್ರ ಮನೆ ರಂಗೋಲಿಗಳು ದೇವ್ರ ಮನೆ ರಂಗೋಲಿಗಳನ್ನ ಸಪ್ರೇಟಾಗಿ ನಾನು ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಹತ್ತು ರಂಗೋಲಿಗಳು ಅದನ್ನು ನೋಡಿದ್ರೂ ಕೂಡ ನಿಮಗೆ ಅರ್ಥ ಆಗುತ್ತೆ ಯಾವ್ಯಾವ ರಂಗೋಲಿಯನ್ನು ನೀವು ಡೈಲಿ ಹಾಕ್ಬೋದು ಅಂತ ಇವಾಗ ನಾನು ಅರ್ಶನಾ ಕುಂಕುಮ ಹಾಗೆ ಕೆಮ್ಮಣ್ಣಿನಿಂದ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ದಾಗಿದೆ ಈ ಒಂದು ರಂಗೋಲಿಯನ್ನು ಕೊನೆಗೆ ಅದು ನಾವು ಔಟ್ಲೈನ್ನ ಕೊಟ್ಟರೆ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ಮತ್ತೆ ನಾನು ವೈಟ್ ಅಕ್ಕಿ ಹಿಟ್ಟು ಅಥವಾ ವೈಟು ರಂಗೋಲಿ ಏನಿದೆ ಅದರಲ್ಲಿ ಔಟ್ಲೈನ್ನ ಕೊಡ್ತಾ ಇದ್ದೀನಿ ನೋಡಿದ್ರಲ್ವಾ ಎಷ್ಟು ಸರಳವಾಗಿ ಶಂಖಚಕ್ರ ಹಾಗೆ ನಾಮದ ರಂಗೋಲಿನ ಹಾಕಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್